ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನು ನಡೆಸ್ತಾ ಇದೆ. ಜನವರಿ 16 ರಂದು ರಾಜ್ಯಕ್ಕೆ ಬರಲಿದ್ದಾರೆ ಪ್ರಿಯಾಂಕ ಗಾಂಧಿ. ಮೂರು ಪಕ್ಷಗಳು ಕೂಡ ತಳಮಟ್ಟದಿಂದ ಸಂಘಟನೆಗೆ ಮುಂದಾಗ್ತಾ ಇದೆ. ವಿಧಾನಸಭಾ ಚುನಾವಣೆ ಸಮೀಪಿಸಿದ ತಕ್ಷಣ ಜನವರಿ 16 ರಂದು ರಾಜ್ಯಕ್ಕೆ ಪ್ರಿಯಾಂಕ ಗಾಂಧಿ ಆಗಮನ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ನಾ ನಾಯಕಿ ಅಭಿಯಾನದ ಸಮಾವೇಶ ಇದೆ. ಅರಮನೆ ಮೈದಾನದಲ್ಲಿ ಒಂದು ಸಮಾವೇಶ ನಡೆಸಲಾಗುತ್ತೆ. ರಾಜ್ಯದ ವಿವಿಧ ಭಾಗಗಳಿಂದ ಮಹಿಳೆಯರು ಈ ಸಮಾವೇಶದಲ್ಲಿ ಭಾಗಿಯಾಗುತ್ತಾರೆ. ಪ್ರತಿ ಬೂತ್ ನಿಂದ ಇಬ್ಬರು ಮಹಿಳೆಯರನ್ನ ಕರೆತರುವುದಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಶಾಸಕರು ಮುಖಂಡರಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಈ ಒಂದು ಸೂಚನೆ ನೀಡಿದ್ದಾರೆ. ಮಹಿಳೆಯರಿಗಾಗಿ ಪ್ರತ್ಯೇಕ ಪ್ರಣಾಳಿಕೆ ಬಿಡುಗಡೆಗೆ ಸಿದ್ಧತೆಯನ್ನು ನಡೆಸಲಾಗಿದೆ. 2023 ರ ಚುನಾವಣೆ ಸಮೀಪಿಸುತ್ತಿದೆ. 2-3 ತಿಂಗಳಷ್ಟೇ ಪಕ್ಷ ಸಂಘಟನೆಗೆ ಕಾಲಾವಕಾಶ ಇರೋದು. ಮೂರು ಪಕ್ಷಕ್ಕೂ ಕೂಡ ಮೂರು ಪಕ್ಷದಲ್ಲೂ ನಿಮ್ಮ ಕನಸಿನ ಬಿಸ್ನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸ್ನೆಸ್ ಲೋನ್ ಕೊಡ್ತಿಲ್ವಾ? ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕೂಡ ಪಕ್ಷ ಸಂಘಟನೆಯ ಕಾರ್ಯಗಳು ಚುರುಕುಗೊಂಡಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ JDS ಯಾವಾಗ ಫುಲ್ ಆಕ್ಟಿವ್ ಆಯ್ತು, ಒಂದು ಕಡೆ ಪಾದಯಾತ್ರೆಯಲ್ಲಿ ಮಗ್ನರಾಗಿದ್ದಾರೆ ರಾಹುಲ್ ಗಾಂಧಿಯವರು, ಮತ್ತೆ ರಾಜ್ಯಕ್ಕೂ ಬಂದು ಹೋದರು ಪಾದಯಾತ್ರೆ ಮುಗಿಸ್ಕೊಂಡು. ಈಗ ಪ್ರಿಯಾಂಕ ಗಾಂಧಿಯವ್ರನ್ನ ಕರೆಸೋದಕ್ಕೆ ಪ್ಲಾನ್ ಅನ್ನು ಮಾಡಿರುವಂಥದ್ದು ಕಾಂಗ್ರೆಸ್. ಪ್ರತಿ ಬೂತ್ನಿಂದ ಇಬ್ಬರು ಮಹಿಳೆಯರನ್ನ ಕರೆತರೋದಕ್ಕೆ ಈಗ ಡಿಕೆ ಶಿವಕುಮಾರ್ ಅವರು ಸೂಚನೆ ನೀಡಿದ್ದಾರೆ. ಪ್ರತಿ ಬೂತ್ಗಳಿಂದಲೂ ಕೂಡ ಶಾಸಕರು ಮುಖಂಡರಿಗೆ ಒಂದು ಸೂಚನೆ ಸಿಕ್ಕಿರುವಂಥದ್ದು, ಮಹಿಳೆಯರನ್ನ ಕರೆತರಬೇಕು ಕಾರ್ಯಕ್ರಮಕ್ಕೆ. ಮಹಿಳೆಯರಿಗೋಸ್ಕರ ಪ್ರತ್ಯೇಕ ಪ್ರಣಾಳಿಕೆ ಬಿಡುಗಡೆ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಸಿದ್ಧತೆಯನ್ನು ನಡೆಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ನಾ ನಾಯಕಿ ಅಭಿಯಾನದ ಸಮಾವೇಶ 16 ರಂದು ನಡೆಯುತ್ತೆ. ಅರಮನೆ ಮೈದಾನದಲ್ಲಿ ಎಲ್ಲ ಸಕಲ ತಯಾರಿಯಲ್ಲಿರುವಂಥದ್ದು ಕಾಂಗ್ರೆಸ್. ಮತ್ತೊಂದು ಕಡೆ ತಳಮಟ್ಟದಿಂದ ಪಕ್ಷ ಸಂಘಟನೆ ಮಾಡ್ತಾ ಇರುವಂಥದ್ದು ಒಳ ಜಗಳ, ಏನು CM ಸ್ಥಾನಕ್ಕಾಗಿ ರೇಸ್ನಲ್ಲಿದ್ದಾರೆ ಒಂದಷ್ಟು ನಾಯಕರು, ಅದೆಲ್ಲ ಪಕ್ಕಕ್ಕಿಟ್ಟು ಪಕ್ಷ ಸಂಘಟನೆ ಮಾಡುವ ಸಂದರ್ಭ ಇದು. ಹೀಗಾಗಿ ಕಾಂಗ್ರೆಸ್ ನಾಯಕರು ಒಂದಲ್ಲ ಒಂದ್ಸರಿ ರಾಹುಲ್ ಗಾಂಧಿ ಕರೆಸ್ತಾರೆ, ಮತ್ತೆ ಪ್ರಿಯಾಂಕ ಗಾಂಧಿಯವರು 16ರಂದು ಬೆಂಗಳೂರಿಗೆ ಬರ್ತಿದ್ದಾರೆ. ಹೇಗೋ ಒಟ್ಟು ಮಹಿಳೆಯರ ಮತ ಆಗಿರ್ಬೋದು, ಒಟ್ಟು ಪಕ್ಷವನ್ನು ತಳಮಟ್ಟದಿಂದ ಸಂಘಟನೆ ಮಾಡೋದಕ್ಕೆ ಹೊಸ ಹೊಸ ಪ್ಲಾನರ ರೂಪಿಸಬೇಕಾಗತ್ತೆ. ಒಂದು ಕಡೆ ನಾಳೆ ಹುಬ್ಬಳ್ಳಿಗೆ ನರೇಂದ್ರ ಮೋದಿಯವರು, ಅದಾದ ನಂತರ 19ರಂದು ಮತ್ತೆ ರಾಜ್ಯಕ್ಕೆ ಒಂದೇ ವಾರದಲ್ಲಿ 2 ಸರಿ ಬರ್ತಿದ್ದಾರೆ ನರೇಂದ್ರ ಮೋದಿಯವರು. ಅಲ್ಲಿ ಮಕ್ಕಳನ್ನು ಕರೆ ತರಬೇಕು ಅಂತ ಹೇಳಿರುವಂಥದ್ದು, ಇಲ್ಲಿ ಪ್ರಿಯಾಂಕ ಗಾಂಧಿಯವರು ಬರ್ತಿದ್ದಾರೆ. ಹೀಗಾಗಿ ಪ್ರತಿ ಬೂತ್ ಮಟ್ಟದಿಂದಲೂ ಕೂಡ ಮಹಿಳೆಯರನ್ನ ಕರೆ ತರಬೇಕು ಸಮಾವೇಶಕ್ಕೆ ಅಂತ ಡಿಕೆಶಿ ಸೂಚನೆಯನ್ನು ನೀಡಿದಾರಂತೆ. ನಿಮ್ಮ ಕನಸಿನ ಬಿಸ್ನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸ್ನೆಸ್ ಲೋನ್ ಕೊಡ್ತಿಲ್ವಾ? ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.